ಎಲ್ರಿಗೂ ನಮಸ್ಕಾರ ವೇದಿಕ್ ರೂಟ್ಸ್ಗೆ ಸ್ವಾಗತ ಸುಸ್ವಾಗತ ವೇದಿಕ ಅಲ್ಲಿ ಆಚಾರ ವಿಚಾರ ಎಲ್ಲ ರೀತಿಯ ಒಂದು ಸಂಪ್ರದಾಯದ ವಿಚಾರಗಳು ಎಲ್ಲ ರೀತಿಯ ವಿಷಯಗಳನ್ನು ವಿಚಾರಗಳನ್ನು ತಿಳಿಸ್ತಾ ಬರ್ತಾ ಇದ್ದೀವಿ ಈ ದಿನದ ವಿಷಯ ಏನಪ್ಪ ಅಂದರೆ ನಾವು ಒಂದೊಂದು ವಯಸ್ಸು ಬಂದಾಗ ಒಂದೊಂದು ಶಾಂತಿ ಹೋಮ ಮಾಡಿಸೋದು ಗೊತ್ತು ಇದು ಸ್ಟಾರ್ಟ್ ಆಗೋದು ಅರವತ್ತು ವರ್ಷದ ಮೇಲೆ ಅಂತ ಅಂದರೆ ಷಷ್ಠಿ ಪೂರ್ತಿ ಅಂತ ಮಾಡ್ಕೊಳ್ತಾರೆ ಅದು ನಮಗೆ ಗೊತ್ತಿದೆ ಅಂದರೆ ವಯೋಮಾನಕ್ಕೆ ಅನುಸಾರವಾಗಿ ನೂರು ವರ್ಷಗಳವರೆಗೆ ಆಚರಿಸಬೇಕಾದ ಶಾಂತಿ ಹೋಮಗಳು ಎಷ್ಟೊಂದು ಇವೆ ಅದು ಯಾವ್ಯಾವುದು ಅಂತ ನೋಡಲಿಕ್ಕೆ ಹೋದರೆ ಐವತ್ತು ವರ್ಷದಿಂದನೇ ಸ್ಟಾರ್ಟ್ ಆಗಿದೆ ಅಂತ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಉಲ್ಲೇಖ ಆಗಿರುತ್ತೆ ಆದರೆ ಅರವತ್ತು ವರ್ಷದಿಂದ ಷಷ್ಟಿ ಪೂರ್ತಿ ಅಂತಲೇ ಎಲ್ಲರೂ ಮಾಡ್ಕೊಳ್ಳೋದು ಅಂದರೆ ಕರೆಕ್ಟಾಗಿರೋದು ಅಂದರೆ ಐವತ್ತು ವರ್ಷದಿಂದ ಶುರುವಾಗುತ್ತೆ ಅದು ಯಾವ್ಯಾವುದು ಅಂತ ತಿಳ್ಕೊಳ್ಳೋಣ ಈ ಶಾಂತಿ ಆಚರಣೆಗಳು ಯಾವ್ಯಾವುದು ಅಂತ ನೋಡಲಿಕ್ಕೆ ಹೋದರೆ ಐವತ್ತು ವರ್ಷಕ್ಕೆ ವೈಷ್ಣವಿ ಶಾಂತಿ ಅಂತ ಮಾಡಬೇಕು ಅಂತ ಹೇಳ್ತಾರೆ ಐವತ್ತೈದನೇ ವರ್ಷಕ್ಕೆ ವಾರುಣಿ ಶಾಂತಿ ಅರವತ್ತು ವರ್ಷಕ್ಕೆ ಪೂರ್ತಿ ಅಂತ ಹೇಳ್ತೀವಲ್ಲ ಅದು ಅರವತ್ತೈದನೇ ವರ್ಷಕ್ಕೆ ಮಹಾಪಥ ಶಾಂತಿ ಅಂತ ಹೇಳ್ತಾರೆ ಎಪ್ಪತ್ತು ವರ್ಷಕ್ಕೆ ಭೀಮರತಿ ಶಾಂತಿ ಎಪ್ಪತ್ತೈದನೇ ವರ್ಷಕ್ಕೆ ಐಂದ್ರಿ ಶಾಂತಿ ಎಪ್ಪತ್ತೆಂಟರಿಂದ ಎಂಬತ್ತೊಂದು ವರ್ಷಕ್ಕೆ ವಿಜಯರಥಿ ಶಾಂತಿ ಅದೇ ಥರ ಎಂಬತ್ತೆರಡರಿಂದ ಎಂಬತ್ತೈದನೇ ವರ್ಷದೊಳಗೆ ಸಹಸ್ರ ಚಂದ್ರ ದರ್ಶನ ಶಾಂತಿ ಎಂಬತ್ತೈದನೇ ವರ್ಷದ ಮೇಲೆ ರೌದ್ರಿ ಶಾಂತಿ ತೊಂಬತ್ತು ವರ್ಷಕ್ಕೆ ಸೌರಿ ಶಾಂತಿ ತೊಂಬತ್ತೈದನೇ ವರ್ಷ ತುಂಬಿದಾಗ ಪರಿಶಿಷ್ಟ ಶಾಂತಿ ಅದೇ ರೀತಿ ನೂರು ವರ್ಷ ಕಂಪ್ಲೀಟ್ ಮಾಡಿದ್ರೆ ನೂರು ವರ್ಷ ತುಂಬಿದ್ರೆ ಶತಾಭಿಷೇಕ ಶಾಂತಿ ಅಂತ ಮಾಡಲಾಗುತ್ತೆ ಇದು ನೂರು ವರ್ಷಗಳವರೆಗೆ ಆಚರಿಸ್ಬೇಕಾದಂಥ ಶಾಂತಿ ಹೋಮಗಳ ವಿಷಯಗಳು ವಿಚಾರಗಳು ಇನ್ನು ಅವರವರ ಅನುಕೂಲಕ್ಕೆ ಅವರವರ ಒಂದು ಇದಕ್ಕೆ ಪ್ರಕಾರವಾಗಿ ಆಚರಿಸ್ಕೊಳ್ತಾರೆ ಎಲ್ಲವೂ ಆಚರಿಸ್ಕೋಬೇಕು ಅಂತ ಇಲ್ಲ ಈಗ ಅರವತ್ತು ವರ್ಷದ್ದು ಮೇಯ್ನಾಗಿ ಆಚರಿಸ್ಕೊಳ್ತಾರೆ ಅದಾದ ನಂತರದಲ್ಲಿ ಯಾರಿಗೆ ಯಾವುದಾಗುತ್ತೋ ಅದನ್ನು ಆಚರಿಸ್ಕೊಂಡು ಹೋಗ್ತಾರೆ ಇನ್ನು ಈ ಶಾಂತಿಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ದುಡ್ಡು ಖರ್ಚು ಮಾಡೋದಿರ್ಬೋದು ಓಡಾಡೋದಿರ್ಬೋದು ಈ ರೀತಿ ಆಗೋದಿಲ್ಲ ಅಂತ ಅನ್ನೋರು ಜಾತಕದಲ್ಲಿ ಯಾವ ದೇಶ ನಡೀತಿದೆ ಏನಾಗ್ತಿದೆ ಅಂತ ಪುರೋಹಿತರ ಹತ್ರ ಜ್ಯೋತಿಷಿಗಳ ಹತ್ರ ಚೆಕ್ ಮಾಡಿಸ್ಕೊಂಡು ಅದರ ಒಂದು ರಿಲೇಟೆಡ್ ಸ್ತೋತ್ರಗಳು ಮಂತ್ರಗಳು ಜಪಗಳು ಕೂಡ ಮಾಡೋದ್ರಿಂದ ಇದೇ ರೀತಿಯ ಎಫೆಕ್ಟು ಒಂಚೂರಾದರೂ ಇದ್ದೇ ಇರುತ್ತೆ ಯಾಕಂದರೆ ಎಲ್ರಿಗೂ ಎಲ್ಲವನ್ನೂ ಮಾಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಆದ್ದರಿಂದ ಅಂಥವ್ರು ಕೂಡ ಆ ವರ್ಷ ಪೂರ್ತಿ ಅಥವಾ ಆ ವಯಸ್ಸು ಬಿದ್ದಾಗ ಒಂದು ತಿಂಗಳ ಮುಂಚೆ ಸ್ಟಾರ್ಟ್ ಮಾಡಿ ಒಂದು ತಿಂಗಳಾದ ನಂತರ ಮುಗಿಸ್ಬೋದು ಜಪ ಸ್ತೋತ್ರಗಳು ಈ ರೀತಿ ಯಾವುದಾದ್ರೂ ಮಾಡ್ಕೋಬೋದು ಇದು ಈ ದಿನದ ವಿಷಯ ಇನ್ನು ಈ ರೀತಿಯ ಹಲವಾರು ವಿಷಯಗಳು ಬೇಕು ವಿಚಾರಗಳು ಬೇಕು ನೀವು ಇವೆಲ್ಲವನ್ನು ತಿಳಿಬೇಕು ಅಂದರೆ ವೇದಿಕ್ರೂಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ಹಣ ದುಡ್ಡು ಶುಲ್ಕ ಏನು ಕಟ್ಟೋ ಹಾಗಿಲ್ಲ ಸಂಪೂರ್ಣ ಉಚಿತ ಯಾಕೆ ತಡ ಮಾಡ್ತಿದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ